ಮೇ ಮಾಸ ಬೆಳೆದ ಒಂದು ತಿಂಗಳ ಮಗುವಾಗಿದ್ದಾಗ ಬಿಹಾರ್ಗೆ ಸೇವೆಗೆ ಬಂದಂತಲ್ಲ ಎತ್ತನ ವರ್ಷ ಆಚಿ ಸೊಲೆ ಮೇಲೆ ಇದು ತಂದೆ ವರ್ಷಮ ಕರ್ತಾರೆ ಮಿಷನರಿಯಾಗಿ ಕೊಂಡು ಹೋಗಿ ಬಿಹಾರ್ ಉಳಿಯ ಸೇರ್ತು ಕರ್ತಾರೆ ಸಬ್ಲೋನ್ ನೋಡುವಾಗೆಲ್ಲ ವಯಸ್ಸು ಬರುವಾಗ ನನಗೆ ಅರ್ಥ ಆಗುತ್ತದೆ 25 ವರ್ಷಗಳ ಕಾಲ ಆ ಮಿಷನರಿಯಾಗಿ ಬಿಹಾರದಲ್ಲಿ ಸೇವೆ ಮಾಡಲು ಹೋಗುವಂತ ಒಂದು ಸಂದರ್ಭ ದೇವರಿಗೆ ದೊರಕಿಸಿದ್ದಕ್ಕಾಗಿ ಕೊಂಡಾಡುತ್ತೇನೆ. 19 ವಯಸ್ಸಿನ ದೇವರನ್ನು ಉಳಿದಾಗ ಕೊಂಡು ಹೋದ 19ನೇ ವರ್ಷದಲ್ಲಿ ದೇವರ ಸೇವೆಗೆ ಕೊಂಡು ಹೋದರು. ಆಂಡರನ್ನ ಕೊಂಡು ಹೋಗಿ ಒರೆಯುವ ಒಂದು ಕಾರಣ ದೇವರು ಆ ಸೇವೆಗೆ ಕೊಂಡು ಹೋದ ಒಂದು ಉದ್ದೇಶ. ಆಂಡರ್ ವಂದು ನಮ್ಮನ್ನು ನೇಮಿಸಿದ್ದನಾಲ ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ಅವರು ಎಲ್ಲರಿಂದ ಕೇಳ್ತಾರೆ ಅವರು ನನ್ನ ಬಳಿ ಕೇಳಿದರು ನೇಮಿಸಿಕಿರಾಯನ್ನು ಪ್ರೀತಿಸಿದೆಯಾ. ಪೇತ್ರು ಎತ್ತಲ ಆಂಡರ್ 3 ಜನ ಕೇಳ್ತಾರೆ. ಪೇತ್ರನ ಬಳಿ 3 ಸಲ ಕೇಳಿದರು. ಯೋಹಾನ 21 ಅಧಿಕಾರದ 15-19 ನಮ್ಮ ಪಾರ್ಕೋದು ಯೋಹಾನ 21:15 ನಾವು ನೋಡುವ ವಾಕ್ಯವನ್ನು 3 ಜನ ಆಂಡ್ರ ಪೇತ್ರ ಕೇಳ್ತಾರೆ. 3 ಸಲ ಪೇತ್ರನ ಬಳಿ ಕೇಳುತ್ತಾರೆ ನೇಮಿಸಿಕಿರಾಯ ನನ್ನನ್ನು ಪ್ರೀತಿಸುವೆಯಾ. ನೇಮಿಸಿಕಿರಾಯ ನನ್ನನ್ನು ಪ್ರೀತಿಸುವೆಯಾ. ನೀನು ನೇಮಿಸಿಕಿರಾಯ ನನ್ನನ್ನು ಪ್ರೀತಿಸುವೆಯಾ. ನಿಮಗೆ ತಿಳಿಯಪ್ಪ ನಿಮಗೆ ಗೊತ್ತಲ್ಲ ನೇಮಿಸಿಕಿರಾ ಮೀನಾ ಹಾಗಾದ್ರೆ ನೀನು ಪ್ರೀತಿಸುವೆಯಾದರೆ ನೀ ಪಿನ್ಪಡಿಸು ನನ್ನಲ್ಲಿ ಹಿಂಬಾಲಿಸು. ಅದು ಒರೇ ಒಂದು ಕಾರಣದಿಂದ ಎರಡೇ ವೀಕ್ನೆಸ್ ಎನ್ನುಡೇ ಕಾರ್ಯಗಳು ನಿಮಗೆ ತಿಳಿಯೋ ನನ್ನ ವೀಕ್ನೆಸ್ ನನ್ನ ಕಾರ್ಯಗಳು ನಿಮಗೆ ಗೊತ್ತುಂಟು. ಎನ್ನುಡೇ ಕುಟುಂಬದ ಬಿಟ್ಟು ನಾಳೆ ಪಿಂಚಿರಕ ಮುಡಿಯಾದ್ರೆ ನನ್ನ ಕುಟುಂಬವನ್ನು ಬಿಟ್ಟು ನನ್ನನ್ನು ಹಗಲು ಸಾಧ್ಯವಿಲ್ಲ. ನಾವು ಅಪ್ಪಿವ ನಾವೆಲ್ಲ ಒಂದ ಸೇರ್ದು ಇರುವುದನ್ನ ಒಂದು ಕಾಲಮೇ ಎಂಗ ಸ್ವಂತ ಕಾರ್ ಬಿಟ್ಟು ಕೂಡ ನಾವು ಹೋಗೋದಿಲ್ಲ. ಒಗ್ಗಟ್ಟಾಗಿ ಒಂದು ಕುಟುಂಬ 7 ಮಂದಿ ಮಕ್ಕಳು ಮತ್ತೆ ತಂದೆ ತಾಯಿ ಒಗ್ಗಟ್ಟಾಗಿ ಒಂದು ಮನೆಯಲ್ಲಿ ಇದ್ದಿದ್ದರಿಂದ ನಾವು ಹೊರಗಡೆ ಯಾರ ಕುಟುಂಬದಲ್ಲಿ ಯಾರ ಸ್ವಂತದವರು ಬಂದು ಬಳಗದಕ್ಕೂ ಹೋಗಿರಲಿಲ್ಲ. ಎದುರ್ಪಾದ್ರೆ ನಮ್ಮ ಜನ ಎಂಗ ಸ್ವಂತ ಕಾರ ಕಾಟಿಲೋ ನೀ ಏನ ಅಧಿಕ ನೇಸಿಕೆ ದೇವರು ಎದುರು ನೋಡಿದ್ದಾರೆ ಏನಂತಾರೆ ನೀನು ಸ್ವಂತದವರ ಮೇಲೆ ಇಟ್ಟ ಪ್ರೀತಿಗಿಂತ ನೀ ನನ್ನನ್ನು ಪ್ರೀತಿಸುವೆಯಾ ಎಂಬುದಾಗಿತ್ತು. ಅಂತ 19 ವಯಸ್ಸಲೇ ಅಪ್ಪಣ್ಣ ತಿರುಮಣಮ್ಮ ಆಹಾಮ ಇರ್ತದೆ ಬಿಹಾರಕ್ಕೆ ಎಂಗ ತಾಯಿ ಏನ ಮುಟ್ಟಳಮ್ಮ ದೇವರೇ ಉಳಿದಕ್ಕಾಗ ಒಪ್ಪು ಕೊಡ್ತದನಾಲ ನಾ ಬಿಹಾರಕ್ಕೆ ನಾ ಹೋದೆ. ರೀತಿಯಾಗಿ 19ನೇ ವರ್ಷದಲ್ಲಿ ತಾಯಿ ಅವರು ಅರ್ಪಣಿಸಿದ್ದರಿಂದ ಅವರ ಒಂದು ಅರ್ಪಣಿಕೆಗೆ ಒದಗಿ ನಾನು ಬಿಹಾರಕ್ಕೆ ಹೋಗಿದ್ದುಂಟು. ಇಂದ ನಾಟ್ಕೇಳಿ ಎತ್ತನೇ ತಾಯಿ ತನ್ನ ಪಿಳೆಯಲ್ಲೇ ಉಳಿದಕ್ಕಾಗ ಅನುಕೂಲ ಅಯ್ಯೋ ಅಯ್ಯೋ ಏನ ಯಾರು ಕಾಪಾತುವ ಏನಕ್ಕೆ ಯಾರು ಸೋರು ಕೊಡುವ ಅಬ್ಬಿನ ಯೋಸಿಪಾ. ಕಾಲದಲ್ಲಿ ನೋಡುವಾಗ ತಂದೆ ತಾಯಿಗಳು ತನ್ನ ಮಕ್ಕಳು ಒಂದು ಸೇವೆ ಕಾರ್ಯಕ್ಕಾಗಿ ಮುಂದೆ ಬರುವಾಗ ಅಯ್ಯೋ ಅಯ್ಯೋ ನಮ್ಮನ್ನು ಕಾಪಾಡುವವರು ಯಾರು ನಮ್ಮನ್ನು ಪೋಷಿಸುವವರು ಯಾರು ಅಂತ ಹಿಂದೆ ಮುಂದೆ ನೋಡುವವರಾಗಿರ್ತಾರೆ. ಎಂಗಿಡೆ ತಾಯಿ ನಾವು 7 ಪಿಳೆಯ ಉಳಿತಕ್ಕಾಗ ಒಪ್ಪುಬಿಡುತ್ತಾರೆ. ನಮ್ಮ ತಾಯಿಯನ್ನು ನೋಡಬೇಕಾದ್ರೆ ಕರ್ತನಲ್ಲಿ ಹೆಚ್ಚಳ ಪಡುತ್ತೇವೆ. 7 ಮಕ್ಕಳು ಸೇವೆಯಲ್ಲಿ ಇರಬೇಕೆಂಬುದು ಅವರ ಒಂದು ಅರ್ಪಣಿಸುವಿಕೆಗೆ ಕರ್ತವಾಗಿ ಅದೇ ನಡೆಯಲ್ಪಡುತ್ತಿದೆ. ಒಂದು ಕಾಲದಲ್ಲಿ ಯಾರಕ್ಕೆ ಫಂಕ್ಷನ್ ಅಭಿನಯಗಳೆಲ್ಲ ಕುಟ್ಟು ಹೋಗ್ಮಾಟಾಗ ಒಂದು ಕಾಲದಲ್ಲಿ ಯಾರ ಮನೆಯಲ್ಲಿ ಆದ್ರೂ ಒಂದು ಫಂಕ್ಷನ್ ಅಂದ್ರೆ ಹೇಳಿದ್ರೆ ಎಲ್ಲೂ ಕರೆದುಕೊಂಡು ಹೋಗುತ್ತಿರಲಿಲ್ಲ. 7 ಪಿಳೆಗೆ ಫೋನ್ ನಮ್ಮ ಯಾರ ಪಾತ ನಮ್ಮ ಕಿಂಡಲ್ ಕೊಡುವಾಗ 7 ಪಿಳೆ ಕುಟ್ಟು ಅಂದಿದ್ದಾಂಗ್ಲೇ ಅಬ್ಬಿ ನೆನಪಾಗಿರೋದಲ್ಲ. ಹೆಂಗೆ ನಾವು 7 ಪಿಳೆಗೆ ಸೇರಿ ನಾನು ಕಲ್ಯಾಣಕ್ಕೆಲ್ಲ ಹೋಗುದಿಲ್ಲ. ರೀತಿಯಾಗಿ ಒಂದು ಕುಟುಂಬ ಒಂದು ಫಂಕ್ಷನ್ ಎಲ್ಲಾದ್ರೂ ಹೋದ್ರೆ 7 ಮಕ್ಕಳೊಂದಿಗೆ ಬಂದ್ಬಿಟ್ರು ಅಂತ ಹಾಸ್ಯ ಮಾಡಬಹುದು ಏನೋ ಅಂತ ತಿಳಿದು ಯಾವ ಫಂಕ್ಷನ್ ಗೂ ಕರೆದುಕೊಂಡು ಹೋಗುತ್ತಿರಲಿಲ್ಲ. ನಾವೆಲ್ಲಾರು ಉಳಿದಕ್ಕೆ ಬಂದಿದ್ದನಾಲ ಎಲ್ಲರೂ ಸೇವೆಯಲ್ಲಿ ಬರುವಾಗ ಅಮ್ಮ ಸಲುವಾಗ ಅಮ್ಮ ಹೇಳುತ್ತಿದ್ದರು ಇನ್ನೂ 7 ಪಿಳೆ ನಾ ಪೆತ್ತರಿಂದಾನ ಅದು 7 ಪಿಳೆ ಉಳಿದಕ್ಕೆ ಕೊಡ್ತೀನಿ. ಇನ್ನೂ 7 ಮಕ್ಕಳಾಗಿದ್ದರು 7 ಮಕ್ಕಳನ್ನು ಸೇವೆ ಬಂದು ಅರ್ಪಣಿಸುತ್ತಿದ್ದಾರಲ್ಲ ಕೈ ತಟ್ಟುತ್ತೀರ ತುಂಬಾ ಸಂತೋಷ. ನಮ್ಮ ಪಿಳೆಗಳ ಆಂಡ್ರಕ್ಕಾಗ ಕೊಡ್ತಿರ್ಕೀಂಗ್ಲಾ ಅಂದ್ರೆ ನೀವು ನಿಮ್ಮ ಮಕ್ಕಳನ್ನು ದೇವರಿಗಾಗಿ ಅರ್ಪಣಿಸಿದ್ದೀರಾ. ಪಿಳೆಗಳ ಆಂಡ್ರಕ್ಕಾಗ ಉಳಿಯ ಸೇರಿಸಿ ನಿಮ್ಗೆ ಅರ್ಪಣಿಸಿರ್ಕೀಂಗ್ಲಾ. ನಿಮ್ಮ ಮಕ್ಕಳನ್ನು ದೇವರ ಸೇವೆಗೆ ಎಂದು ಪ್ರತ್ಯೇಕಿಸಿ ಅರ್ಪಣಿಸಿದ್ದೀರಾ. ಇವ್ಳು ಕಷ್ಟಪಟ್ಟು ನಾನು ನಿಮ್ಮ ಪಿಳೆ ಪಡಿಗೆ ಸಾಹಸ ಕಷ್ಟಪಟ್ಟು ಈ ಮಕ್ಕಳನ್ನು ಓದಿಸಿದ್ದೇನಲ್ಲ ಎದಕ್ಕೆ ಯಾರು ಸೋರ್ ಕೊಡುವ ಸೇವೆಗಂತ ಹೋದ್ರೆ ನವ ಕುಟ ಹಾಕ್ಸೋರು ಯಾರು ಅಪ್ಪಿನ ಯೋಚಿಸಿದ್ದೀರಲ್ವಾ. ನೀಂಗ ಪೋಷಿಕರವ್ರ ಕಡಲು ಆದ್ರೆ ನೀವು ಪೋಷಿಸುವಂತ ದೇವರಾಗಿ ಉಳಿಯ ಸೇರಿದ ಮನುಷ್ಯನಕ್ಕಲ್ಲ ಸೇವೆ ಮಾಡೋದು ಮನುಷ್ಯರಿಗಲ್ಲ ಮೂಳಿಯ ಸೇರಿದ ಕಡವಳಿಗಾರ ಮಾಡುವ ಸೇವೆ ಕರ್ತನಿಗಾಗಿ ಅವರು ಮೂಳಿಯ ಸೇವೆ ಅವರು ನಮ್ಮ ಪೋಷಿಪಾರೆ. ಅವರ ಸೇವೆಯನ್ನು ಮಾಡುವಾಗ ನಮ್ಮನ್ನು ಅವರು ಪೋಷಿಸುವವರಾಗಿರ್ತಾರೆ. ಎಲ್ಲ ತಾಯಿ ತಗೊಂಡು ನೀಡಿದ್ರೆ ನಾನು ಘಟನೆ ಸ್ವಲ್ಪ ದೊರೆಯುವ ಕಾರ್ಯ ಇರತಕ್ಕಂತ ತಂದೆ ತಾಯಿಗಳ ಬಳಿಯಲ್ಲಿ ಕೇಳಿಕೊಳ್ಳುವಂತದ್ದು ಒಂದು ಮಾತು ಏನೆಂದರೆ ನೀಂಗ ಒಂದೇ ಒಬ್ಬ ಪಿಳೆಗಳ ಒಗ್ಗಡವೇ ವೆಚ್ಚಿಕೊಂಡು ಒಗ್ಗಡವೇ ಇರ್ಕೋ ಎಂ ಪಿಳೆಗಳನ್ನೆಲ್ಲ ಪಡಿಕೆ ಹೋಗಿ ನಾನು ಡಾಕ್ಟರ್ ಆಗ್ನೋ ಇಂಜಿನಿಯರ್ ಆಗ್ನೋ ಅಪ್ಪ ನಿಂಗೆ ಯೋಚಿಸಿದ್ರು ತಪ್ಪೇ ಇಲ್ಲ. ಮಕ್ಕಳನ್ನು ಜೊತೆಗೆ ಇಟ್ಟುಕೊಳ್ಳಬೇಕು ಇಂತ ವಿದ್ಯಾವಂತರನ್ನಾಗಿ ಮಾಡಬೇಕು ಡಾಕ್ಟರ್ ಮಾಡಿಸ್ಬೇಕು ಇಂಜಿನಿಯರ್ ಮಾಡಿಸಬೇಕು ಎಂಬುದು ತಪ್ಪು ಯೋಚನೆ ಅಲ್ಲ. ಅಂದ್ರೆ ಪಿಳೆ ಕಡಲ ಹತ್ರ ಒಪ್ಪು ತೀರ್ಮಾನ ಏನಂದ್ರೆ ದೇವರಿಗೆ ನಿಮ್ಮ ಮಕ್ಕಳನ್ನು ಅರ್ಪಣಿಸಿ ನೋಡಿರಿ. ಕಡಲ ನಮ್ಮ ಪಿಳೆಯ ನಡೆಸಬಹುದು ನಿಜವಾಗಿ ನಿಮ್ಮ ಮಕ್ಕಳನ್ನು ನಡೆಸುವಾಗ ಅವಾಗ್ಲೇ ಆಶೀರ್ವದಿಪಾಂಗ ಅವರನ್ನು ಆಶೀರ್ವದಿಸುತ್ತಾರೆ. ಮಕ್ಕಳನ್ನು ಆಶೀರ್ವದಿಸುತ್ತಾರೆ ಹಿಂಗೆಲ್ಲ ಹೋದ್ರೆ ಅವರು ಆಶೀರ್ವಾದ ಮಕ್ಕಳೆಲ್ಲ ಹೋಗುತ್ತಾರೋ ಅಲ್ಲೆಲ್ಲ ಆಶೀರ್ವಾದವಾಗಿ ಕಾಣಲ್ಪಡ್ತಾರೆ. ಅಲ್ಲೆಲ್ಲ ನಾನು 12th ಪಡಿಸಿದ್ರು ಮೊದಲು ಆಂಡ್ರೆ ಉಳಿದ ಕಳಿಸಿ 12ನೇ ತರಗತಿ ಪಿ ಯು ಒಂದು
ஓதுவாக தேவர கையில்பட்டரு ஆண்டரே நான் ஃபுல்லா படிக்கலன்னா என்ன ஜனங்களா பார்த்து என்ன ரொம்ப கேவலப்படுத்துவாங்க நான் நினைச்சேன் ஆண்டர் நோடுவாக நான் பூர்ணவாகி வித்தியாபியாசம் முடிசில்ல வல்ல நான் ஜனங்களு அல்பவாகி நடசுத்தாரே அந்த யோசனை மாடிதுண்டு ஆண்டர் சொன்னாரு தேவர் ஹேடிதரு படிப்பு எனக்கு தேவையில்ல நின்ன வித்தியோ நனக்கு பேக்காகில்ல நீதான் எனக்கு தேவை நீ நனக்கு பேக்கு நீ என்ன நேசிக்கிறையானா நன்னு பிரித்திசுவியாதே பின்பற்றிவா நீ நன்ன நிபாலிசி வா அந்த ஹேடிதாரல்ல நான் ஒப்பு கொடுத்தேன் அதே பிரகார அர்ப்பணிசி போய் ರಾಜ್ಯಗಳಿಗೆ ಹೋಗಿ ಸೇವೆ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ ಇನ್ನೈಕೆ ಕೂಡ ಎಂಗಳಿಗೆ ಫೋನ್ ಪಣ್ಣಿ ವಿಸಾರಿಕ್ಕಿರಾಂಗ ಎಂಗಳಿಗಾಗ ಆಯಿರಕ್ಕಣಕ್ಕಾನ ಜನಂಗ ಎಂಗಳಿಗಾಗ ಜಪಿಕ್ಕಿರಾಂಗ ಇಂತ ದಿನಗಳಲ್ಲಿ ಕೂಡ ಅನೇಕ ಮಕ್ಕಳು ಸಾವಿರ ಗಟ್ಟಲೆ ಮಕ್ಕಳು ಫೋನ್ ಮಾಡಿ ವಿಚಾರಿಸುತ್ತಿದ್ದಾರೆ ಈಗಲೂ ಕೂಡ ಅವರು ಪ್ರಾರ್ಥನೆಯಲ್ಲಿ ಇದ್ದಾರೆ ನಮಗಾಗಿ ಒಂದು ವೇಳೆ ಆಂಡವರೇ ಅಂದ್ರೆ ನೀನ ನೇಸಿಕ್ಕಿರಾಯ ಅಂತ ಸೊನ್ನಪ್ಪ ನೇಸಿಕ್ಕಿರೇ ಆಂಡವರೇ ನಾ ಅಪ್ರಮ ಪಾತ್ರಗಳನ್ನು ವಿಟ್ಟಿರಂದನಾ ಇಂದ ನೆಲಮೀಗ ಆಂಡ್ರೆ ಕೊಂಡು ದಿನದಲ್ಲಿ ದೇವರ ಕರೆಯುವಿಕೆಗೆ ಹೌದು ದೇವರೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ಬಾಯಿಮದಿಗೆ ಹೇಳಿ ಅನಂತರ ನೋಡಿಕೊಳ್ಳೋಣ ಅಂತ ನಾನು ಬಿಟ್ಟಿದ್ದಾರೆ ಇಂತ ಒಂದು ಕಾರ್ಯ ಬರುತ್ತಿರಲಿಲ್ಲ ಆಂಡ್ರೆ ನಾಮ ಮಹಿಮೆಗಾಗ ನಾನು ಸೊಲ್ರೇನ್ ಇವರ ನಾಮದ ಮಹಿಮೆಗಾಗಿ ಹೇಳುತ್ತೇನೆ ಆಂಡ್ರೆ ಎಂಗಡೆ ವಾಳ್ಕೆ ಸೇದಾನ ಕಾರ್ಯಗಳ ನಾವು ಪಾರ್ಕೋದು ಎನ್ನಿನಾಳೋ ಅದು ಯೋಸ್ತಾಲೋ ಆಂಡವರೇ ನೀನು ಎಂಗಳಿಗೆ ಇವ್ಳ ಸೇದಿರ್ತೀನಿ ಸೊಲ್ಬೋದ್ರಿ ಅದ್ ಎವ್ಳ ನನ್ರಿ ಸೊನ್ನಾಲಂ ದೇವರು ಮಾಡಿದಂತ ಅತಿಶಯವಾದ ಕಾರ್ಯಗಳು ಆಲೋಚನೆ ಮೀರಿದ ಕಾರ್ಯಗಳು ನೋಡುವಾಗ ನಿಜವಾಗಿ ದೇವರೇ ಇಂತವರಿಗೆ ಇಂತಹ ಕಾರ್ಯಗಳನ್ನೆಲ್ಲ ನೀವು ಮಾಡಿದ್ದೀರಲ್ಲ ಅಂತ ನೆನೆಸುವಾಗ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ದರು ಸಾಲದು பெரிய பெரிய பிசினஸ் மேன் பெரிய பெரிய ஆபீஸ்ல பெரிய பெரிய கம்பெனில ஒர்க் பண்றவங்க கூட ஆண்டர் அப்படி அவங்க அவ்வளவு சமாதானமா இருக்க மாட்டாங்க தொட்ட கம்பெனியில தொட்ட தொட்ட ஃபேக்டரிகள் எல்ல எந்த உத்தேல இருந்தும் கூட அந்தவரு கூட ஆதித்யான ஒரு ஆசீர்வாத தரக்குத்திரவில்லை ஆண்டர் எங்களுக்கு கொடுக்கறது நன்றி சந்தோஷமும் சமாதானமும் ஆசீர்வாதமும் அது என்ன முடியாத ஆசீர்வாதம் யாரு கொட்டந்த சந்தோஷ சமாதானம் அது எடிசலாகாதஷ்டு தீர அந்த ஆசீர்வாதம் நமக்கு கொட்டிந்தாரு அந்த ஆசீர்வாதத்தை வச்சுக்கிட்டு நாங்க வீட்டுல கூட்டு போட்டு வைக்கல ஆசீர்வாத வீட்டு பீகா கிட்டில ஆனா அந்த ஆசீர்வாதம் அநேகருக்கு பகிர்ந்து கொண்டு கர்த்தர் எனக்கு உதவி ஆசீர்வாதம் அநேகருக்கு அஞ்சுவந்து தேவர் சகாயம் மாடித்தார் உங்களுக்கு கொடுத்திருக்கிற ஆசீர்வாதத்தை நீங்க என்ன செய்துட்டு இருக்கீங்க ஆதரவு நீமே தேவர் கொட்டந்த ஆசீர்வாதம் நீவேனும் மடுத்திட்டீரா தேவனே அறியாம இருக்கிற ஜனங்களுக்காக நீங்க ஏதாவது உதவி செய்யறீங்களா தேவரன் அறியாத ஜனங்களுக்கு ஏதாவது நீ சகாயம் மாடித்தீரா அவங்களுக்கு ஏதாவது செய்து அவங்களுக்கான இதை ஊழியத்தினால் மூலியமாகவோ இல்ல பணத்து மூலியமாகவோ எப்படியாவது அவங்களுக்காக ஏதாவது செய்யணும் நீங்க யோசிச்சிருக்கீங்களா அவர சகாயவன்னு அவருக்கு யாவதாதரு யாவ சகாயದಲ್ಲಿ அவர் இருக்காரே என்பதை தெரிந்து அதன் மாடியாதரு தேவர சேவைக்காக அவரை கொண்டு வந்திருக்கிறார் தேவர கடகே ஆண்டவர் உங்களை பார்த்தா கேக்குறாரு தேவர் நிமன்னு கண்டு கேளுத்தா இருந்தாரு நீ நேசிக்கிறாயா நீ நன்னு பிரீத்திசுத்தித்தியா நீ நேசிக்கிறாயா நீ நன்னு பிரீத்திசுத்தித்தியா நீ நேசிக்கிறாயா நீ நன்னு பிரீத்திசுத்தித்தியா மூணு தடவை கேக்குறது சல அவர் கேளுவந்த காரணம் ஏது காரணம் ஆண்டவரே தேவரிகே கொத்துட்டு பேதுரு ஒரு விளவினமானவன் பேதுரு ஒரு பலஹீனனு ஜெபிக்க சொன்னாரு பிரார்த்தனை மண்டல எழுவாங்க மூணு தடவை போய் போய் பாத்துட்டு வந்தாரு ஒரு சில ஓகி ஓகி பரீட்சை மாடி வந்தாரு மூணு தடவை தூங்கிட்டு இருந்தது ஒரு சில அவனு நிதிரை மாடித நோடுத்தாரு நான் வந்து என்ன சிலுவையில அறைய போறாங்க இன்னும் நான் சிலுவையில ஜெயில் படுத்தாரு என்ன வந்து சிலுவையில என்ன அறைய போறதுக்கு முன்னால மூணு தடவை என்ன மறுதளிப்பாரு ஆண்டு தெரியும் அவரு கொத்தி கொத்துட்டு மூணு மூணு சில அவன் நல்ல விளைவித்தான் என்பது கர்த்தனைக்கு நம்மளுடைய பலவீன தலைவருக்கு தெரியும் நம்ம பலவீனத்தை தேவனுக்கு கொத்துண்டு நம்ம தூக்கம் நல்ல தூக்கத்தை விரும்புறோம் நம்மளுக்கு ஆண்டருக்கு தெரியும் நித்திரை வயசுத்தீர என்பது கூட தேவரிக்கு கொத்து பிரச்சனைகள் வரும்போது எனக்கு இயேசு யாருன்னு தெரியாதுன்னு சொல்லுவோம் ஆண்டருக்கு தெரியும் ஏதாவது சமஸ்தைக்கு சிலுக்கி கொண்டாக ஐயோ யாரோ இயேசு நமக்கு கொத்தில அந்த அல்லிந்த நீ தூர பருவத்தை ஏழுவந்த பரிஸ்தி வந்திருப்போம் அதனால ஐயோ என்ன என்ன நினைச்சுக்குவார் ஆண்டவர் அப்படி நினைச்சிட்டு நீங்க சும்மா இருக்கா ஹேடித்தன மடித்தனா நான் தேவர் என்ன நினைச்சுத்தாரோ அந்த நீ நினைச்சு சும்மா ஸ்ட்ராங் ஆனவங்க ஃபெய்த்ல ஸ்ட்ராங்கா இருக்கிறவங்க பயங்கர ஸ்ட்ராங் ஆகிறவரு ஃபெய்த்லி அந்த விசுவாசத்தில் திடமாகிறவங்க வசனத்தை
தெரிஞ்சவங்க எல்லா வாக்கிய அனுபவம் கொத்திரவரு அவங்க நல்லா ஜெபிங்கிறவங்க சென்னைக்கு முதலே பிரார்த்தனை பிராக்டிஸ் மாடிறவங்க அவங்கதான் ஊழியை செய்வாங்க நினைக்கிறாங்க சேவைக அவர் யோகியர் நினைச்சபடி உங்களுடைய பலவீனத்துல தான் ஆண்டவர் உங்களை தூக்கி உங்களை எடுத்து உயர்த்த மாட்டாங்க பலவீனத்தில் தேவரும் மேலக்கெத்துவாத தேவராகிதாரே என்னால முடியாது என்று நினைக்கும் போது ஆண்டவர் சாத்தியவில்ல அந்த ஒப்பிக்கொள்ளுத்தாரோ அந்தவரன்னே தேவர் மேலக்கெத்துவதற்கு சர்வசக்தனாகிதாரே அதனால நான் உங்களுக்கு மறுபடியும் சொல்றேன் அதிரிந்தலே புனக நிமிக்கு எழுத்தேன் நீ ஆண்டவர் உண்மையா நேசிக்கிறீங்கன்னா நீவு நிச்சயமாக தேவரன் பிரீத்ரியாதரே அவரை பின்பற்று அவரை நிம்பாலி சரி ஆண்டவர் உண்மையா நேசிக்கிறீங்கன்னா கர்த்தனே நிஜமாக நீ பிரீத்தார் அவர் என்னெல்லாம் செய்தாரோ என்னெல்லாம் பண்ணாரோ அதை நீங்க அவரை பின்பற்றி அவரை நடந்து பார்த்து நீ எல்லாம் ಅವರನ್ನು ಮಾಡಿ ತೋರಿಸಿದರು ಅದನ್ನ ಹಿಂಬಾಲಿಸಿ ನೀವು ಮಾಡಿ ನೋಡಿರಿ ಫಾಲೋ ಮೀ ಆತನನ್ನು ಫಾಲೋ ಮಾಡಿರಿ ಅವರ ಫಾಲೋ ಪಡಿ ಅವರನ್ನು ಫಾಲೋ ಮಾಡುವುದಾದರೆ ವಾಳಿಕೆಯಲ್ಲ ನಿಮ್ಮ ಜೀವನದಲ್ಲಿ ನೆನೆಸಿಕೊಂಡ ಕಾಟಿಲ ಅಧಿಕ ಆಶೀರ್ವಾದ ಆಂಡ್ರೆ ನೀವು ನೆನೆಸುವುದಕ್ಕಿಂತಲೂ ಅಧಿಕವಾದ ಆಶೀರ್ವಾದ ಅವರು ನಿಮಗೆ ಕೊಡುವಂತನಾಗಿದ್ದಾರೆ ಓದದಂತ ಮನುಷ್ಯರೇ ಪೇದರು ಪ್ರಸಂಗ ಮಾಡಬಾರದು 3000 ಪೇರ ಪ್ರಸಂಗ ಮಾಡುವಾಗ 3000 ಮಂದಿ ರಕ್ಷಣೆ 5000 ಮಂದಿ ರಕ್ಷಣೆ ಪಡೆಯುವುದಕ್ಕೆ ಏನು ಮಾಡಬೇಕು ಅಂತ ಅವರು ಜನಗಳು ಬಂದು ಕೇಳುತ್ತಿದ್ದುಂಟು ಭಯಪಡಾದೀಂಗ ಅದರಿಂದ ನೀವು ಭಯಪಡಬೇಕಾಗಿಲ್ಲ ನನಗೆ ಗೊತ್ತಿಲ್ಲವಲ್ಲ.